ಸೋಟರೆ ಬಿಜೆಪಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಗೆ ಲಕ್ಷ್ಮಣ ಸವದಿ ಜಾಯಿನ್ ಆಗ್ತಾರೆ ಸೇರ್ಪಡೆ ಆಗ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಅವರು ರಾಜೀನಾಮೆ ಕೊಟ್ಟಾಗಿದೆ ಬಿಜೆಪಿ ಇಂದ ಹೊರಬಂದಾಗಿದೆ ಈಗ ಕಾಂಗ್ರೆಸ್ ನ ಮನೆ ಸೇರಬೇಕಾಗಿದೆ ಸಿದ್ದರಾಮಯ್ಯ ಅಡಿಕೆ ಶಿವಕುಮಾರ್ ಜೊತೆ ಸಮಾಲೋಚನೆ ಮಾಡಿದ್ರು ಲಕ್ಷ್ಮಣ ಸವದಿ ಇವತ್ತು ಎಲ್ಲ ತೀರ್ಮಾನ ಆಗಿ ಹೋಗಿದೆ ಅಥಣಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಷ್ಮಣ ಸವದಿ ಸ್ಪರ್ಧೆಯ ಮಾಡಲಿದ್ದಾರೆ ಅದು ಕೂಡ ಕನ್ಫರ್ಮ್ ಆಗಿ ಹೋಗಿದೆ ಈಗಾಗಲೇ ಅದನ್ನ ರಾಜ್ಯಾಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಎದುರಿಗೆ ಹೇಳಿ ಆಯ್ತು ಸಿದ್ದು ನಿವಾಸದ ಮುಂದೆ ಘೋಷಣೆ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಯಾವುದೇ ಷರತ್ತು ಹಾಕದೆ ನಾನು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗಿದ್ದೇನೆ ಯಾವ ಷರತ್ತು ಇಲ್ಲ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುತ್ತೇವೆ ಅಂತ ಹೇಳಿ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ನಾನು ಕೇಳಿದ್ದು ಒಂದೇ ಒಂದು ಟಿಕೆಟ್ ಅದು ಬೇಕಾಗಿತ್ತು ಅದನ್ನು ಕೇಳಿದಿನಿ ಅದರ ಜೊತೆಗೆ ನೀರಾವರಿ ಕೆಲಸಗಳು ಬಾಕಿ ಉಳ್ಕೊಂಡಿದೆ ಆ ನೀರಾವರಿ ಕೆಲಸವನ್ನ ಪೂರ್ಣ ಮಾಡ್ಕೊಡಬೇಕು ಸರ್ಕಾರ ಬಂದಾಗ ಅನ್ನೋದು ನನ್ನ ಬೇಡಿಕೆ ಇತ್ತು ಜನರ ಅನುಕೂಲಕ್ಕಾಗಿ ಅದನ್ನು ಕೇಳಿದಿನಿ ಅದು ಬಿಟ್ರೆ ಬೇರೆ ಏನು ಕೇಳಲಿಲ್ಲ ಅಂತ ಹೇಳಿದ ನವೀನ ನವೀನ